ಕೃಷ್ಣ ಅಂತ ನಮ್ದು, ನಮ್ಮ ಹೆಸರು ತರಗನಹಳ್ಳಿ ಗ್ರಾಮ ನಮ್ದು. ನಾವು ಬಾಳೆಹಣ್ಣು ಬೆಳೆದಿದ್ದೀವಿ. ಎಷ್ಟು ವರ್ಷದಿಂದ ಬೆಳೀತಿದ್ದೀರಾ ಸರ್? ನಾವು ಸುಮಾರು ವರ್ಷ ಆಯ್ತು ಬೆಳೀತಾರೆ, ಒಂದು 25 ಇಯರ್ಸ್ ಆಯ್ತು ಬಾಳೆ ಬೆಳೀತಾ ನಾವು. ಚೆನ್ನಾಗಿದೆ. ಹೊಸ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಏನು ಪ್ರಾಬ್ಲಮ್ ಇತ್ತು ಸರ್ ಮೊದಲು? ಸುಳಿ ಪ್ರಾಬ್ಲಮ್ಮು. ಯಾವ ಥರ ಆಗ್ತಿತ್ತು ಸುಳಿ? ಅದೇ ರಿಂಗ್ಸ್ ಎಲ್ಲ ಬರೋದು, ಅದು ಆಗ್ತಿತ್ತು. ಪರವಾಗಿಲ್ಲ, ಕಂಟ್ರೋಲ್ ಆಗಿದೆ ಈ ಸಲ ಎಲ್ಲ. ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಗೊಬ್ಬರ ಎಲ್ಲ ಹಾಕಿದ್ದೀವಿ, ಚೆನ್ನಾಗಿದೆ. ಮಾತೃಭೂಮಿ ಎಲ್ಲ ಯೂಸ್ ಮಾಡಿದ್ದೀವಿ, ಭಾಳ ಚೆನ್ನಾಗಿದೆ. ಮಾತೃಭೂಮಿದು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ನೀವು ನಿಮ್ಮ ರೆಫರೆನ್ಸ್ ಮೇಲೆ ಎಲ್ಲ ಚೆನ್ನಾಗಿದೆ. ಔಷಧಿ ಎಲ್ಲ ಭಾಳ ಒಳ್ಳೆ ಕೆಲಸ ಮಾಡ್ತಿದೆ. ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೃಷ್ಣ? ಯೂಸ್ ಮಾಡಿರಿ ಮಾತೃಭೂಮಿ ಅದನ್ನು, ಮತ್ತು ನಿಮ್ಮ ಗೈಡೆನ್ಸ್ ಫಾಲೋ ಅಪ್ ಮಾಡಿದರೆ ಚೆನ್ನಾಗಿ ಬೆಳಿಬೋ ಅಂತ ಹೇಳ್ಬೋದು ಅಷ್ಟೇ ನಾನು. ಬರೀ ಕೇವಲ ಮಾಹಿತಿ ಫರ್ಟಿಲೈಸರ್ ಅಷ್ಟೇ ಕೊಡ್ತೀವ ಅಥವಾ ಬೇರೆ? ಇಲ್ಲ, ಬೇರೆ ಎಲ್ಲ ಮಾಹಿತಿ ಕೊಡ್ತೀರಿ. ಬರೀ ನಮ್ಮದೇ ಅಂತ ಅಲ್ಲ, ನಿಮ್ಮದೇ ಇದು ಅಂತಲ್ಲ, ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನ ಮಾಡಿ ಅಂತ ಹೇಳ್ತೀರಿ ಅಷ್ಟೇ. ಅದು ಬಿಟ್ಟು ಬರೀ ನಿಮ್ಮ ಅಡ್ವರ್ಟೈಸ್ಮೆಂಟಿಗೋಸ್ಕರ ಮಾಡ್ತಿಲ್ಲ, ನೀವು ರೈತರಿಗೆ ಅನುಕೂಲಕ್ಕೆಗೋಸ್ಕರ ಮಾಡ್ತಿದ್ದೀರಿ ಅಷ್ಟೇ. ಮತ್ತು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಏನೇನು, ಅದೇ ಎಲ್ಲ ಯೂಸ್ ಮಾಡಿ, ಮಾತೃಭೂಮಿ ಯೂಸ್ ಮಾಡಿ, ಚರಣ್ ಅವ್ರ ಗೈಡೆನ್ಸ್ ತಗೊಳ್ರಿ ಅಂತ ಹೇಳ್ತೀನಿ ಅಷ್ಟೇ. ಅದು ಬಿಟ್ಟು ಬೇರೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ. ನಮ್ಮ ಹತ್ರ ಮತ್ತೆ ನಿಮ್ಮ ನಂಬರ್ ಹೇಳಿ ಕೃಷ್ಣ. 9 8 66 66 3 1 9. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣಣ್ಣ ಅವ್ರು ಸಂಪರ್ಕಿಸ್ಬೋದು, ನೋಡ್ತಿರ್ಬೋದು ಯಾವ ರೀತಿ ಬಾಳೆ ಎಷ್ಟು ಕ್ಲೀನಾಗಿ ಚೆನ್ನಾಗಿ ಬಂದಿದೆ ಅಂಥೇಳಿ. ಅಡಿಕೆಗೂ ರೋಗ ಕಂಟ್ರೋಲ್ ಆಗುತ್ತೆ. ಅಡಿಕೆಗೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಮೊದಲು? ಅಡಿಕೆಗೆಲ್ಲ ಮೈಲ್ಡ್ಸ್ ಎಲ್ಲ ಇತ್ತು. ಅದು ಸ್ಪ್ರೇ ಅದೆಲ್ಲ ನೀವು ಕೊಟ್ಟಿದ್ದೆಲ್ಲ ಯೂಸ್ ಮಾಡಿದ ಮೇಲೆ ಸ್ವಲ್ಪ ಮೈಲ್ಡ್ಸು ಮೈಕ್ರೋನ್ಯೂಟ್ರಿಷನ್ಸ್ಗೆ ಸ್ವಲ್ಪ ಡೆವಲಪ್ ಆಗುತ್ತೆ. ಚೆನ್ನಾಗಿದೆ. ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಕೃಷ್ಣನವರು ಸಂಪರ್ಕಿಸ್ಬೋದು.